ಫ್ಯಾಟಿ ಆಸಿಡ್ ಇರುತ್ತೆ. ಸರಿ, ಒಮೆಗಾ 3 ಫ್ಯಾಟಿ ಆಸಿಡ್ ಅಂದ್ರೆ ಏನು, ಅದರ ಉಪಯೋಗ ಏನು ಅನ್ನೋದು ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಅದು ಮುಂಚೆ ನಾನು ಏನಂದ್ರೆ, ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಆಯಿಲ್. ಒಮೆಗಾ 3 ಬೇರೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಕ್ವಾಟಿಕ್ ಅನಿಮಲ್ಸ್, ಫಿಶ್ ಅಲ್ಲಿ ಸಿಗುತ್ತೆ, ಕ್ರಿಲ್ ಅಲ್ಲಿ ಸಿಗುತ್ತೆ, ಅಥವಾ ಫ್ಲಾಕ್ಸ್ ಸೀಡ್ ಅಲ್ಲಿ ಮಾತ್ರ ಸಿಗುತ್ತೆ. ಅದ್ ಬಿಟ್ಟು ಬೇರೆ ಯಾವ ಸೋರ್ಸ್ ಇಲ್ಲ ಒಮೆಗಾ 3 ಗೆ. ಇದು ಒನ್ ಆಫ್ ದಿ ನ್ಯೂ ಸೋರ್ಸಸ್. ಇದ್ರ ಬಗ್ಗೆ ಡೀಟೇಲ್ ಅಲ್ಲಿ ಮುಂದೆ ಚರ್ಚೆ ಮಾಡೋಣ. ಅದನ್ನಂತ ಸರಿ, ಆಯಿಲ್ ತೆಗೆದಾದ ನಂತರ ಏನಿದೆ ಅಪ್ರೋಚ್, ಅದನ್ನ ಹೇಳ್ತಾರೆ ಕೇಕ್, ಪ್ಯೂಪ ಕೇಕ್ ಅಂತ. ಆಯಿಲ್ ತೆಗೆದಾದ ನಂತರ ಉಳಿದಿರೋ ಕೇಕ್ ಅಲ್ಲಿ 65% ಪ್ರೋಟೀನ್ ಇರುತ್ತೆ. ಇವಾಗ ಈ ಪ್ರೋಟೀನ್ ಅಲ್ಲಿ 65% ಪ್ರೋಟೀನ್ ಇರುತ್ತೆ ಈ ಕೇಕ್ ಅಲ್ಲಿ. ಈ ಆಯಿಲ್ ತೆಗೆದ ನಂತರ ಉಳಿದಿರೋದು ಪ್ರೋಟೀನ್. ಈ ಪ್ರೋಟೀನ್ ಅಲ್ಲಿ 65% ಪ್ರೋಟೀನ್ ಇರುವಾಗ ಇದು ಕಂಪೇರ್ ಮಾಡಿದ್ರೆ ಸೋಯಾ ಪ್ರೋಟೀನ್ ಗಿಂತಲೂ ಇದು ತುಂಬಾ ಉತ್ತಮ. ಯಾಕೆಂದ್ರೆ ಸೋಯಾದಲ್ಲಿ 65% ವರೆಗೂ ಪ್ರೋಟೀನ್ ಇರುತ್ತೆ. ನಂತರ ಇನ್ನೇನಂದ್ರೆ ಅಮೆನಾ ಆಸಿಡ್ ಪ್ರೊಫೈಲ್ ಅಂತ, ಪ್ರೋಟೀನ್ ನ ಡಿಫೈನ್ ಮಾಡೋದು ಅಮೆನಾ ಆಸಿಡ್ ಪ್ರೊಫೈಲ್. ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ಬರೋ ಅಮೆನಾ ಆಸಿಡ್ ಪ್ರೊಫೈಲ್ ಗಿಂತ ಈ ನಾನ್ ವೆಜ್ ಸೋರ್ಸ್ ಅಲ್ಲಿ ಬರೋ ಅಮೆನಾ ಆಸಿಡ್ ಪ್ರೊಫೈಲ್ ಅಲ್ಲಿ ಲೈಸಿನ್, ಸಿಸ್ಟಿನ್, ಮೆಥಿಯೋನಿನ್ ಈ ತರ ಅಮೆನಾ ಆಸಿಡ್ಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಇದು ಇದೊಂದು ತುಂಬಾ ಅಪ್ಲಿಕೇಶನ್ಸ್ ಇದೆ. ಯಾವ ತರ ಅಂದ್ರೆ, ಅದನ್ನ ಪೌಲ್ಟ್ರಿ ಇಂಡಸ್ಟ್ರಿಗೆ ಸೋಯಾ ರಿಪ್ಲೇಸ್ ಮಾಡಬಹುದು, ಅಕ್ವಾ ಇಂಡಸ್ಟ್ರಿ ಸೋಯಾ ರಿಪ್ಲೇಸ್ ಮಾಡಬಹುದು. ಸರಿ, ಈ ಆಯಿಲ್ ನ ಏನ್ ಮಾಡಬಹುದು, ಆಯಿಲ್ ನ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಹೇಳಿರೋದ್ರಿಂದ ಹ್ಯೂಮನ್ ನಮ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ ಮಾಡಬಹುದು, ಕ್ಯಾಪ್ಸೂಲ್ಸ್ ಮಾಡಬಹುದು, ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾಪ್ಸೂಲ್ ಮಾಡಬಹುದು. ಆಮೇಲೆ ಬರ್ಡ್ಸ್ ಗೆ ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಕೊಟ್ರೆ ನ್ಯೂಟ್ರಿಟಿ ಎಗ್ಸ್ ಅಂತ ಹೇಳ್ತೀವಿ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಪೌಲ್ಟ್ರಿಯಲ್ಲಿ ನಾವು ಫೀಡ್ ಮಾಡಿದಾಗ ಅದರ ಮೊಟ್ಟೆ ಕೂಡ ಒಮೆಗಾ 3 ಇಂದ ಎನ್ರಿಚ್ ಆಗುತ್ತೆ. ಸೊ ಇಸ್ ಕಾಲ್ಡ್ ಡಿಸೈನರ್ ಎಗ್. ಇದರಲ್ಲಿ ಎರಡು ಕಡೆ ಬೆನಿಫಿಟ್ ಆಗುತ್ತೆ. ಒಂದು, ರೈತರು ರೀಲಿಂಗ್ ಇಂಡಸ್ಟ್ರಿ ಅವರು ಪ್ಯೂಪ ಕೊಡೋದ್ರಿಂದ ಅವ್ರಿಗೊಂದು ಅಡಿಷನಲ್ ಇನ್ಕಮ್ ಬರುತ್ತೆ. ಇದನ್ನೇ ಪೌಲ್ಟ್ರಿಯಲ್ಲಿ ಫೀಡ್ ಮಾಡಿದಾಗ ಆ ಎಗ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇನ್ಕ್ರೀಸ್ ಆದಾಗ ನಾರ್ಮಲ್ ಮೊಟ್ಟೆ 4 ರೂಪಾಯಿ ಆದರೆ ಇದ್ರ ಮೊಟ್ಟೆ ಈ ಮೊಟ್ಟೆ ಡಿಸೈನರ್ ಎಗ್ ಅನ್ನೋದು 8 ರಿಂದ 9 ರೂಪಾಯಿವರೆಗೂ ಸೇಲ್ ಮಾಡಬಹುದು, ಅವ್ರಿಗೂ ಅಡಿಷನಲ್ ಇನ್ಕಮ್ ಆಗುತ್ತೆ. ಸೊ ಅದೇ ತರ ಅನಿಮಲ್ ನ್ಯೂಟ್ರಿಷನ್ ಇಂಡಸ್ಟ್ರಿಯಲ್ಲಿ ನಾಯಿ, ಬೆಕ್ಕು ಇದಕ್ಕೆಲ್ಲ ಕೂಡ ಒಮೆಗಾ 3 ಸಪ್ಲಿಮೆಂಟ್ಸ್ ತುಂಬಾ ಬೇಡಿಕೆ ಇದೆ. ಇಂಡಿಯಾದಲ್ಲಿ ಅಷ್ಟೊಂದು ಇಲ್ಲ ಅಂದ್ರೂ ಫಾರಿನ್ ಕಂಟ್ರೀಸ್ ಅಲ್ಲಿ ಮ್ಯಾಂಡೇಟರಿ ಆಗಿ ಇದನ್ನ ಎಲ್ಲ ಪೆಟ್ ಕೇರ್ ಇಂಡಸ್ಟ್ರೀಸ್ ಅವರು ಒಮೆಗಾ 3 ಫ್ಯಾಟಿ ಆಸಿಡ್ ಕ್ಯಾಪ್ಸೂಲ್ಸ್ ಮತ್ತೆ ಲಿಕ್ವಿಡ್ಸ್ ಮಾಡಿ ಸೇಲ್ ಮಾಡ್ತಿದ್ದಾರೆ. ಸೊ ಇದು ಒಂದ್ ಸೆಕ್ಷನ್, ಪ್ಯೂಪದಿಂದ ಮಾಡೋ ಒಂದು ಸೆಕ್ಷನ್ ಇದು. ನೆಕ್ಸ್ಟ್ ಬಂದು ಇದು ಎಫ್ಲುವೆಂಟ್, ಎಫ್ಲುವೆಂಟ್ ಅಂತ ಮಿಸ್ ಆಗ್ತಿವಲ್ಲ, ಅಲ್ಲಿ ಸೆರಿಸಿನ್ ಅಂತ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಇದೆ. ಸೆರಿಸಿನ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೋಟೀನ್. ಇವಾಗ ನಾವು ರೇಷ್ಮೆ ಗೂಡು ತಗೊಂಡಾಗ ಅದರಲ್ಲಿ ಎರಡು ಪ್ರೋಟೀನ್ ಇರುತ್ತೆ, ಒಂದು ಹೆಸರು ಸೆರಿಸಿನ್, ಇನ್ನೊಂದು ಫೈಬ್ರೈನ್. ಫೈಬ್ರೈನ್ ಅನ್ನೋದು ವಾಟರ್ ಇನ್ಸಾಲ್ಯುಬಲ್ ಪ್ರೋಟೀನ್, ಅದನ್ನೇ ನಾವು ಫ್ಯಾಬ್ರಿಕ್ ಆಗಿ ಬಟ್ಟೆಯಾಗಿ ಬದಲ ಸ್ಪಿನ್ ಮಾಡ್ತೀವಿ. ಉಳಿದಿರೋದು ಸೆರಿಸಿನ್ ಅನ್ನೋ ಲಿಕ್ವಿಡ್ ಪೋರ್ಷನ್ ಅಲ್ಲಿ ಸೆರಿಸಿನ್ ಅಂತ. ಇವಾಗ 25% ಆಫ್ ದಿ ಸಿಲ್ಕ್ ಇಸ್ ಸೆರಿಸಿನ್. ಈ ಸೆರಿಸಿನ್ ಕೂಡ ತುಂಬಾ ಹೈ ವ್ಯಾಲ್ಯೂ ಪ್ರಾಡಕ್ಟ್ ಆಗಿರುತ್ತೆ. ಇದರಲ್ಲಿ ಸೆರಿಸಿನ್ ನಾವು ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈ ಸೆರಿಸಿನ್ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಇದರಲ್ಲಿ ಏನೇನು ಅಪ್ಲಿಕೇಶನ್ ಅಂದ್ರೆ, ನಾವೊಂದು ಡೀಟೇಲ್ ಆಗಿ ಒಂದು ರಿಸರ್ಚ್ ಪಬ್ಲಿಕೇಶನ್ ಮಾಡಿದ್ದೀವಿ. ಸೊ ಡಾಕ್ಟರ್ ಮೋಸ್ಟ್ ಅವರ್ ಪಬ್ಲಿಕೇಶನ್ ಇದೆ, ನೆಟ್ಟಲ್ಲಿ ಹುಡುಗರು ಸಿಗುತ್ತೆ. ಮೋರ್ ದೆನ್ 100 ಅಪ್ಲಿಕೇಶನ್ಸ್ ಆಫ್ ಸೆರಿಸಿನ್ ಇಸ್ ಅವೈಲೇಬಲ್. ಸೊ ಅದರಲ್ಲಿ ಸಮ್ ಆಫ್ ದಿ ಈಸಿಯೆಸ್ಟ್ ಏನಪ್ಪಾ ಅಂದ್ರೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಡ್ರಿಂಕ್. ಜಪಾನ್ ಅಲ್ಲಿ, ಚೈನಾದಲ್ಲಿ ಸೆರಿಸಿನ್ ಪ್ರೋಟೀನ್ ಇಂದ ಹೆಲ್ತ್ ಡ್ರಿಂಕ್ಸ್ ಮಾಡ್ತಾರೆ. ಹೆಲ್ತ್ ಡ್ರಿಂಕ್ಸ್ ಅಲ್ಲಿ ಯಾಕೆಂದ್ರೆ ಅದರಲ್ಲಿ ಅಮೈನೋ ಆಸಿಡ್ ಪ್ರೊಫೈಲ್ಸ್ ತುಂಬಾ ಚೆನ್ನಾಗಿದೆ, ಅದು ಎನರ್ಜಿ ಬೂಸ್ಟರ್ ಆಗಿ ಕನ್ವರ್ಟ್ ಆಗ್ಬೋದು. ಅದೇ ತರ ಇದನ್ನ ಮೈನ್ ಇನ್ನೊಂದು ಕಾಸ್ಮೆಟಿಕ್ ಅಪ್ಲಿಕೇಶನ್. ಒಂದು ಎನರ್ಜಿ ಡ್ರಿಂಕ್ ಅಂದ್ರೆ ಹ್ಯೂಮನ್ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ, FSSA ಅಪ್ರೂವಲ್, ಅದ್ರ ತುಂಬಾ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡ್ಬೇಕು, ಅದೊಂದು. ಎರಡನೇದು ಕಾಸ್ಮೆಟಿಕ್ ಅಪ್ಲಿಕೇಶನ್ಸ್ ತುಂಬಾ ಇದೆ. ಇವಾಗ ತುಂಬಾ ಕಂಪನೀಸ್ ಎಲ್ಲ ಸಿಲ್ಕ್ ಪ್ರೋಟೀನ್ ಎನ್ರಿಚ್ ಶಾಂಪು, ಸಿಲ್ಕ್ ಪ್ರೋಟೀನ್ ಎನ್ರಿಚ್ ಸೋಪ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಲ್ಲೆಲ್ಲ ಸೆರಿಸಿನ್ ಅಂತ ಒಂದು ಕಾಂಪೋನೆಂಟ್ನ ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕ್ಬೋದು. ಇದು ಇಂಡಿಯಾದಲ್ಲಿ ಜಾಸ್ತಿ ಬಂದಿಲ್ಲ, ತುಂಬಾ ಕಂಪನೀಸ್ ಯೂಸ್ ಮಾಡ್ತಾ ಇದಾರೆ. ನಾವು ಅವರ ಜೊತೆಗೂ ಮಾತಾಡಿದ್ವಿ, ಹಿಂದೂಸ್ತಾನ್ ಯೂನಿಲಿವರ್, ಹಿಮಾಲಯ ರತ್ನಂಬರ್, ಇವರೆಲ್ಲ ಕೂಡ ಸೆರಿಸಿನ್ ಯೂಸ್ ಮಾಡ್ತಾರೆ. ಬಟ್ ಇಂಡಿಯಾದಿಂದ ಯಾರು ಕೊಡ್ತಾ ಇಲ್ಲ, ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಅದೇ ತರ ಇನ್ನೊಂದು ಹೈಲಿ ವ್ಯಾಲ್ಯೂ ಅಪ್ಲಿಕೇಶನ್ ಏನಪ್ಪಾ ಅಂದ್ರೆ, ಅನಿಮಲ್ ಸೆಲ್ ಕಲ್ಚರ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಆಗ್ಬೋದು, ಬಟ್ ಸ್ಟಿಲ್ ಏನಂದ್ರೆ ಅನಿಮಲ್ ಸೆಲ್ ಕಲ್ಚರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡೋಕ್ಕೆ ಫೀಟಲ್ ಬೋವಿನ್ ಸಿರಮ್ ಅಂತ ಒಂದು ಕಾಂಪೋನೆಂಟ್ ಯೂಸ್ ಮಾಡ್ತಾರೆ. ಅದು ಹಂಪಿ ಮಾಂಸ ಅಂತ ಬರೋ ಅಂತ ಮೆಟೀರಿಯಲ್. ಅದು ಒಂದು ಇವಾಗ ಒಂದು 100 ಗ್ರಾಮ್ಗೆ 10 ರಿಂದ 15 ಸಾವಿರ ರೂಪಾಯಿ ಆಗುತ್ತೆ. ಇವಾಗ ಕೋವಿಡ್ ಬಂದ ನಂತರ ಫೀಟಲ್ ಬೋವಿನ್ ಸಿರಮ್ ಲಾಸ್ಟ್ ವೀಕ್ ಕೂಡ ಅವ್ರು ನಂಗೆ ಒಬ್ಬ ಕಂಪನಿ ಅವ್ರು ಫೋನ್ ಮಾಡಿ ಹೇಳಿದ್ರು, ಫೀಟಲ್ ಬೋವಿನ್ ಸಿರಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್, ಇವಾಗ 10,000 ರೂಪಾಯಿ ಇರೋ ಫೀಟಲ್ ಬೋವಿನ್ ಸಿರಮ್ ಕೋವಿಡ್ ಎಲ್ಲ ಬಂದ ಮೇಲೆ 85,000 ಆಗಿದೆ, ನಮ್ಗೆ ಸಿಗ್ತಾ ಇಲ್ಲ
ಅಂತ ಅವಾಗ ನಾನು ಹೇಳಿದೆ ಈ ತರ ಸೆರಿಸಿನ ಅಂತ ಒಂದು ಕಾಂಪೌಂಡ್ ಇದೆ ಅದನ್ನು ಟ್ರೈ ಮಾಡಬಹುದು ಅಂತ ಯಾಕಂದ್ರೆ ಜಪಾನ್ ಅಲ್ಲಿ ಆಲ್ರೆಡಿ ತುಂಬಾ ರಿಸರ್ಚ್ ಆಗಿದೆ ಸೆರಿಸಿನ್ ಇಸ್ ಎ ವೆರಿ ಗುಡ್ ರಿಪ್ಲೇಸ್ಮೆಂಟ್ ಫಾರ್ ಫೀಟಲ್ ಬೋನ್ ಸೀರಮ್ ಸೊ ಇದರದ್ದು ವ್ಯಾಲ್ಯೂ ಎಷ್ಟು ಅಂದ್ರೆ ಸುಮಾರು ಒಂದು ಗ್ರಾಮ್ಗೆ ಜಪಾನ್ ಅಲ್ಲಿ ಆಲ್ರೆಡಿ ಪ್ರಾಡಕ್ಟ್ ಇದೆ ಚೈನಾದಿಂದ ಸೆರಿಸಿನ್ ಲಿಕ್ವಿಡ್ ತಗೊಂಡು ಅವ್ರು ಪ್ರೊಸೆಸ್ ಮಾಡಿ ಒಂದು ಗ್ರಾಮ್ಗೆ 10,000 ರೂಪಾಯಿ ರೇಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಅದು ವಾಪಸ್ ಇಂಡಿಯಾಗೆ ಬರುತ್ತೆ ಇಂಡಿಯಾ ಇಂದ ಲಿಕ್ವಿಡ್ ತಗೊಂಡ್ತಾರೆ ಪ್ರೊಸೆಸ್ ಮಾಡಿ ವಾಪಸ್ ಹೀಗೆ ಬರುತ್ತೆ ನಮಗೆ ಒಂದು ಗ್ರಾಮ್ಗೆ 1,000 ರೂಪಾಯಿ ಜಪಾನ್ ಅಲ್ಲಿ ಇದು ಅವೈಲಬಲ್ ಇದೆ ಬ್ಯಾಕೋಕೆಮ್ ಅಂತ ಒಂದು ಕಂಪನಿ ಜಪಾನೀಸ್ ಕಂಪನಿ ಅದು ಮಾಡ್ತಾ ಇದ್ದಾರೆ ಅದು ಇವಾಗ ತುಂಬಾ ಬೇಡಿಕೆ ಇದೆ ಇದನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡಿ ಇದನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಬರುತ್ತೆ ಸೊ ಇದು ರೀಲಿಂಗ್ ಇಂಡಸ್ಟ್ರಿ ರೀಲಿಂಗ್ ಇಂಡಸ್ಟ್ರಿಯಲ್ಲಿ ಈ ತರ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವು ವರ್ಕ್ ಮಾಡಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಗವರ್ಮೆಂಟ್ ಆಫ್ ಇಂಡಿಯಾಗೆ 2013 ಅಲ್ಲಿ ಪ್ರಪೋಸಲ್ ಕೊಟ್ಟಿದ್ವಿ ಸೊ ಅದೆಲ್ಲ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇತ್ತು ಅವಾಗ 50 ಲ್ಯಾಕ್ಸ್ ನಮಗೆ ರಿಸರ್ಚ್ ಮಾಡಲಿಕ್ಕೆ ಗ್ರಾಂಟಿಂಗ್ ಏನಾದರೂ ಕೊಟ್ಟಿದ್ರು ಅದ್ರ ಮೇಲೆ ರಿಸರ್ಚ್ ಮಾಡಿದಾಗ ನಾವು ಇದು ಫುಲ್ ಡೀಟೇಲ್ ಪ್ರೊಫೈಲ್ ಪ್ರೊಸೆಸ್ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ಸಿಲ್ಕ್ ಪ್ಯೂಪಾ ಮೇಲೆ ಸೊ ಮಾಡಿದ ನಂತರ ನಾವು ಪ್ರೊಸೆಸ್ ಆಗಿದೆ ಇದನ್ನು ಫುಲ್ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಮುಂದೆ ಹೋಗಿ ಬ್ಯಾಂಗ್ಳೂರ್ ತಗೊಂಡು ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸೂಪರ್ ಕ್ರಿಟಿಕಲ್ ಫ್ಲೂಯಿಡ್ ಎಕ್ಸ್ಟ್ರಾಕ್ಷನ್ ಅಂತ ಒಂದು ಟೆಕ್ನಾಲಜಿ ಮೂಲಕ ಈ ಒಮೆಗಾ 3 ಫ್ಯಾಟಿ ಆಸಿಡ್ನ ಎಕ್ಸ್ಟ್ರಾಕ್ಟ್ ಮಾಡೋ ಒಂದು ಟೆಕ್ನಾಲಜಿನ ನಾವು ಮಾಡಿದ್ದೀವಿ ಇದು ಸಕ್ಸಸ್ಫುಲ್ ಆಗಿದೆ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ರೇಷ್ಮೆ ಹುಳದಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಬಾಕಿ ಉಳಿದಿರೋ ಪೌಡರ್ನ ನಾವು ಪೌಲ್ಟ್ರಿ ಇಂಡಸ್ಟ್ರೀಸ್ಗೂ ಕೊಡ್ತಾ ಇದ್ದೀವಿ ಸೊ ಅದು ರೀಲಿಂಗ್ ಇಂಡಸ್ಟ್ರೀಸ್ ಒಂದು ಪಾರ್ಟ್ ಆಯಿತು ನಾವು ಯಾಕಂದ್ರೆ ಈ ಥರ ಲಾಸ್ಟ್ ಟೈಮ್ ಸಿಲ್ಕ್ ಅಸೋಸಿಯೇಷನ್ ಆಫ್ ಇಂಡಿಯಾದಲ್ಲಿ ಹೋಗಿ ರೈತರ ಹತ್ರ ಎಲ್ಲ ಮಾತಾಡಿದಾಗ ಇದ್ರ ಬಗ್ಗೆ ಮಾತಾಡುವಾಗ ರೈತರೆಲ್ಲ ಏನು ಹೇಳಿದ್ರು ಅಂದರೆ ಆಯ್ತಪ್ಪ ನೀವೆಲ್ಲ ಮಾಡ್ತಾ ಇದ್ದೀರಾ ಇದರಿಂದ ರೀಲಿಂಗ್ ಇಂಡಸ್ಟ್ರಿಗೆ ಬರುತ್ತೆ ನಮ್ಗೇನು ಬರುತ್ತೆ ರೀಲರ್ಸ್ಗೆ ಏನು ಬರುತ್ತೆ ಅಂತ ಆ ಥರ ಪ್ರಶ್ನೆ ಕೇಳ್ತಿದ್ರು ಸೊ ಆವಾಗ ನಾವು ಇಂಡೆಪ್ತ್ ಅಲ್ಲೂ ಹೋಗಿ ನೋಡಿದಾಗ ಸಿಲ್ಕ್ ರೇಲಿಂಗ್ ಹೌಸಲ್ಲಿ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಮಲ್ಲಿಪಾತ್ರ ನ್ಯೂಟ್ರೋಸೂಟಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇಲ್ಲೇ ಇನ್ಕ್ಯುಬೇಟ್ ಆಗಿರೋ ಕಂಪನಿ ಇಲ್ಲಿ ನಾವು ರೇಷ್ಮೆ ಕಾರ್ಡಿಸೆಪ್ಸ್ ಅಂತ ಒಂದು ಮಶ್ರೂಮ್ ಇದೆ ಅದು ಕಡುಬು ಅಂತ ಹೇಳ್ತೀವಿ ಅದು ಹಿಮಾಲಯಲ್ಲಿ ಮಾತ್ರ ಬೆಳೆಯುವಂತ ಒಂದು ಹಣ್ಣು ವಿಡಿಯೋ ಪ್ಲೇ ಮಾಡ್ತೀರಾ ಹಿಮಾಲಯಲ್ಲಿ ಮಾತ್ರ ಬೆಳೆಯುವಂತ ಒಂದು ಹಣ್ಣು ಇದೆ ಅದು ಇನ್ಸೆಕ್ಟ್ಸ್ ಮೇಲೆ ಮಾತ್ರ ಬೆಳೆಯುತ್ತೆ ಅದು ಒಂದು ಸಣ್ಣ BBC ಮಾಡಿರೋ ಒಂದು ಸಣ್ಣ ವಿಡಿಯೋ ಇದೆ ಅದು ತೋರಿಸ್ತೀನಿ ಅದು ನೋಡಿದಾಗ ಒಂದು ಐಡಿಯಾ ಬರುತ್ತೆ ಇದು ಇರುವೆ ಇದ್ರ ಮೇಲೆ ಮಶ್ರೂಮ್ ಸ್ಪೋರ್ಟ್ಸ್ ಅಂತ ಹೋಗಿ ಅಟ್ಯಾಕ್ ಆದ್ಮೇಲೆ ಆ ಮಶ್ರೂಮ್ನ ಆ ಮಶ್ರೂಮ್ ಹುಳನ್ನ ಮಮ್ಮಿಫೈ ಮಾಡಿ ಅದ್ರ ಮೇಲೆ ಇಂದ ಬೆಳೆಯುವಂಥ ಮಶ್ರೂಮ್ ಇದು ಇದು ಹಿಮಾಲಯಸಲ್ಲಿ ಮಾತ್ರ ಬೆಳೆಯುವಂಥ ಮಶ್ರೂಮ್ ಅದು ಹುಳದ ಮೇಲೆ ಮಾತ್ರ ಬೆಳೆಯುವಂಥ ಮಶ್ರೂಮ್ ಇದು ಸೊ ಈ ಥರ ಕಾಣುತ್ತದೆ ಇದು ಸಂಸ್ಕೃತದಲ್ಲಿ ಭೂ ಸಂಜೀವಿನಿ ಅಂತ ಹೆಸರು ಇದಕ್ಕೆ ಯಾಕೆ ಅಂದರೆ ಇದಕ್ಕೆ ಎಲ್ಲ ಕಾಯಿಲೆಗಳಿಗೂ ಇದರಲ್ಲಿ ಸೊಲ್ಯೂಷನ್ ಇದೆ ಅಂತ ಆತ್ರೇಯ ಸಂಹಿತದಲ್ಲೂ ಬರೆದಿದ್ದಾರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ಇದು ತುಂಬ ಫೇಮಸ್ ಆಗಿದೆ ಇವಾಗ SARS-1 ಬಂದಾಗಲೂ ಅಥವಾ ಕೋವಿಡ್ ಬಂದಾಗ್ಲೂ ಚೈನಾದವರು ತುಂಬ ಡಿಸೀಸ್ನ ಮಿಟಿಗೇಟ್ ಮಾಡಿದ್ದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಸೊ ಈ ಮಶ್ರೂಮ್ ತುಂಬ ಬೇಡಿಕೆ ಇದೆ ಇದರದು 1999-2000 ಅಲ್ಲಿ ಸಾಸ್ ಬಂದಾಗ ಅದ್ರ ಮುಂಚೆ ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ಚೈನಾದವರೇ ತುಂಬಾ ಗೆದ್ದಾಗ ಏನಪ್ಪ ಇದಕ್ಕೇನು ಕಾರಣ ಅಂತ ನೋಡಿದಾಗ ಅವರೆಲ್ಲ ಕಾರ್ಡಿಸೆಪ್ಸ್ ಮಶ್ರೂಮ್ಸ್ ತಿನ್ನೋರಂತೆ ಸೊ ಆವಾಗ ಇದ್ರ ಅವೇರ್ನೆಸ್ ಜಾಸ್ತಿ ಆಗಿತ್ತು ಹಾಲಿವುಡ್ ಆಕ್ಟರ್ಸ್ ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಎಲ್ಲ ಇದನ್ನು ತಗೊಳಕ್ ಸ್ಟಾರ್ಟ್ ಮಾಡಿದ್ರು ಅದ್ರದ್ದು ದರ ಆವಾಗ $1,00,000 ಹೋಗ್ಬೋದು KGಗೆ ಅಂದ್ರೆ 65 ಲಕ್ಷ ಒಂದು KGಗೆ ಸೊ ಈ ತರ ಒಂದು ಮಶ್ರೂಮ್ನ ನ್ಯಾಚುರಲ್ ಆಗಿ ಹಿಮಾಲಯಸಲ್ಲಿ ಸಿಗ್ತಾ ಇದೆ ಬಟ್ ಈ ಅದರದ್ದು ಏನು ಡಿಸ್ಅಡ್ವಾಂಟೇಜ್ ಅಂತ ನೋಡಿದ್ರೆ ಅದು ಯಾವ ಹುಳ ಸಿಕ್ಕಿದ್ರು ಆ ಹುಳದ ಮೇಲೆ ಬೆಳ್ಕೊಳುತ್ತೆ ಸೊ ಆ ಥರ ಕನ್ಸಿಸ್ಟೆನ್ಸಿ ಇರಲ್ಲ ಆಮೇಲೆ ಇದು ಬೆಳಿಲಿಕ್ಕೆ 1 ವರ್ಷ ಆಗುತ್ತೆ ಯಾಕೆಂದರೆ ಅದಕ್ಕೆ ಸಮ್ಮರ್ ಬೇಕು ವಿಂಟರ್ ಬೇಕು ಕೆಲವೊಂದು ಲೈಟ್ ಕಂಡೀಷನ್ಸ್ ಬೇಕು ಈ ಥರ ಕಂಡೀಷನ್ಸ್ ಎಲ್ಲ ಇರೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ 1 ವರ್ಷ ಆಗುತ್ತೆ ಈ ಥರ ಒಂದು ಸಿಚುವೇಶನ್ ಇರುವಾಗ ರೈತರು ಅಲ್ಲಿರೋ ರೈತರೆಲ್ಲ ಏನು ಮಾಡ್ತಾರೆ ಇದನ್ನು ಕೋಚಿಂಗ್ ಅಂತ ಅದಕ್ಕೆ ಹುಡ್ಕೊಂಡು ಹೋಗ್ತಾರೆ ಒಂದೇ ಒಂದು ಮಶ್ರೂಮ್ ಒಂದೇ ಒಂದು ಪೀಸ್ ಸಿಕ್ಕಿದ್ರು 500-600 ರೂಪಾಯಿ ಅದು ಸೇಲ್ ಮಾಡ್ಬೋದು ಆ ಡೈಲಿ ವೇಜ್ಗಿಂತ ಜಾಸ್ತಿ ಆಗುತ್ತೆ ಇರೋ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇದನ್ನು ಕೋಚಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದನ್ನು ಮಾಡೋದ್ರಿಂದ ಏನಂದರೆ ಅವ್ರಿಗೆ ಒಂದು ಅದರದ್ದು ರೆವೆನ್ಯೂ ಬರುತ್ತೆ ಬಟ್ ಈ ಥರ ಮಾಡಿ ಅಲ್ಲಿ ಕಡಿಮೆ ಇಲ್ಲದೆ ಇರೋ ಪರಿಸ್ಥಿತಿ ಬಂದಿದೆ ಇದಕ್ಕೆ
ಎಂಡೇಂಜರ್ಡ್ ಸ್ಪೀಸೀಸ್ ಅಂತೀವಿ. ಸೊ ಅದಕ್ಕೆ ಇದನ್ನ ಏನಾದ್ರು ಮಾಡಬಹುದು ಅಂತ ನಾವು 2014 ಅಲ್ಲಿ ಮಲ್ಲಿಪಾದ್ರ ಯೂನಿವರ್ಸಿಟಿಗೆ ಮತ್ತೆ ಸರ್ ಎಂಗೆ ಇದೆಯೋ ಸೇರಿಕೊಂಡು ಇದಕ್ಕೆ ಒಂದು ಪ್ರಪೋಸಲ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಗೆ ಸಬ್ಮಿಟ್ ಮಾಡಿದ್ವಿ. ಇದೇನಂದ್ರೆ ಮಶ್ರೂಮ್ ಸ್ಪೋರ್ಟ್ಸ್ ಹಿಮಾಲಯಸ್ ಅಂತ ತಂದು ನಾವು ರೇಷ್ಮೆ ಹುಳದ ಮೇಲೆ ಬೆಳೆಸ್ತೀವಿ. ರೇಷ್ಮೆ ಹುಳದ ಮೇಲೆ ಬೆಳೆಸೋದಕ್ಕೆ ಅಡ್ವಾಂಟೇಜ್ ಏನಂದ್ರೆ, ಇವಾಗ ನಮ್ಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಏನಂದ್ರೆ, ರೇಷ್ಮೆ ಹುಳ ನಾವು ಹುಳ ಅಂತ ನೋಡ್ತೀವಿ, ಬಟ್ ಇವಾಗ ಜಪಾನ್, ಸೌತ್ ಕೊರಿಯಾ, ಚೈನಾ ಈ ತರ ದೇಶಗಳೆಲ್ಲ ಹೋದ್ರೆ ಇದನ್ನ ಮೆಡಿಸಿನ್ ಅಂತ ಟ್ರೀಟ್ ಮಾಡ್ತಾರೆ. ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಪ್ರಕಾರ ಇಟ್ ಇಸ್ ಎ ಡ್ರಗ್. ರೇಷ್ಮೆ ಹುಳ ಇಸ್ ಎ ಡ್ರಗ್ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್. ಯಾರಿಗಾದ್ರು ಡಯಾಬಿಟಿಸ್ ಬಿ ಪಿ ಇತ್ತು ಅಂದ್ರೆ ರೇಷ್ಮೆ ಹುಳನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ. ಸೊ ಅದರಿಂದ ಆ ತರ, ಬಟ್ ಅದು ಇಂಡಿಯಾದಲ್ಲಿ ಅವೇರ್ನೆಸ್ ಇಲ್ಲ. ನೀವು ಕೊರಿಯಾ ಹೋದ್ರು ನಮ್ಗೆ ಪಾನಿಪುರಿ ಮಸಾಲಾ ಪುರಿ ಸಿಗೋತಾರ, ಸಿಲ್ಕ್ ಡ್ಯೂಪನ್ನ ಅವರು ಫ್ರೈ ಮಾಡಿಬಿಟ್ಟು ಸೇಲ್ ಮಾಡ್ತಿರ್ತಾರೆ. ಸೊ ಅದರ ನ್ಯೂಟ್ರಿಷಿಯಸ್ ವ್ಯಾಲ್ಯೂನೂ ಇದೆ ಅದಕ್ಕೆ. ಬಟ್ ನಾವು ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಆ ಲೆವೆಲ್ ಹೋಗ್ಲಿಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಈ ಬೇರೆ ಬೇರೆ ಹುಳದ ಮೇಲೆ ಬೆಳೆಸಕ್ ಬದಲು ರೇಷ್ಮೆ ಹುಳದ ಮೇಲೆ ಈ ಹಣ್ಣನ್ನ ಬೆಳೆಸ್ಬೋದು ಅಂತ ನಾವೊಂದು ರಿಸರ್ಚ್ ಆಕ್ಟಿವಿಟಿ ತಗೊಂಡಿದ್ವಿ. ಮಶ್ರೂಮ್ಸ್ ಇದೆಯಾ ಬಾಟಲ್ ಇದೆಯಾ ಆಮೇಲೆ. ಸೊ ನಾವು ಇಲ್ಲಿ ಆ ಮಶ್ರೂಮ್ನ ನಮ್ಮ ಲ್ಯಾಬಲ್ಲಿ ಬೆಳೆಸಿದ್ದೀವಿ. ಸೊ MBIT ಕಾಲೇಜ್ ಒಳಗೆ ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿ ಹಿಮಾಲಯನ್ ಕಂಡೀಷನ್ಸ್ ಇಲ್ಲಿ ರೆಪ್ಲಿಕೇಟ್ ಮಾಡಿ ರೇಷ್ಮೆ ಹುಳದ ಮೇಲೇ ಈ ಮಶ್ರೂಮ್ನ ಬೆಳೆಸಿದ್ವಿ, ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ. ಸೊ ಇದರಲ್ಲಿ ಏನಂದ್ರೆ, ನೇಚುರಲ್ ಆಗಿ ಏನು ಸಿಗುತ್ತೆ ಅದರಲ್ಲಿ ಏನು ಮೆಡಿಸಿನ್ ಇರುತ್ತೆ, ಆಕ್ಟಿವ್ ಇಂಗ್ರೀಡಿಯಂಟ್ಸ್ ಅಲ್ಲಿ ಆ ಇಂಗ್ರೀಡಿಯಂಟ್ಸ್ ಇಲ್ಲೂ ಇದೆಯಾ ಅಂತ ಡೀಟೇಲ್ ಸ್ಟಡಿ ಮಾಡಿಬಿಟ್ಟು ಒಂದು ಬ್ಯಾಚ್ಗೆ 25 kgs ಮಶ್ರೂಮ್ ಬೆಳೆಸೋ ಅಷ್ಟು ಕೆಪಾಸಿಟಿ ನಾವು ಇಲ್ಲಿ ಬೆಳೆಸಿದ್ವಿ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ರೇಷ್ಮೆ ಹುಳನ ಜಾಸ್ತಿ ಇದು ಲಾಸ್ಟ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಆದಾಗ ರೇಷ್ಮೆ ಹುಳದ್ದು ವ್ಯಾಲ್ಯೂ ಬೆಳೆಯುತ್ತೆ. ಸೊ ನಾರ್ಮಲ್ ಮಶ್ರೂಮ್ ನಾವು ಇವಾಗ ಎಲ್ಲ ಕಡೆನೂ ರೇಷ್ಮೆ ಹುಳ ತಗೊಳ್ಳಲ್ಲ, ಸೆಲೆಕ್ಟೆಡ್ ಫಾರ್ಮರ್ಸ್ ಹತ್ರ ತುಂಬಾ ಹೈಜೀನಿಕ್ ಆಗಿ ಏನು ಎಷ್ಟು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಇಲ್ಲ ನೀಟಾಗಿ ಯಾರು ಬೆಳೆಸ್ತಾರೋ ಅವ್ರ ಹತ್ರ ಒಂದೊಂದು ಹುಳನ 10 rupees 100 rupees ಕೊಟ್ಟು ತಗೋತೀವಿ. ಸೊ ಸೆಲೆಕ್ಟ್ ಮಾಡಿ ಸೊ ಅದ್ರ ಮೇಲೆ ನಾವು ಹಣ ಬೆಳೆಸ್ತೀವಿ. ಸೊ ಈ ತರ ಒಂದು ಲಾಸ್ಟ್ ಸ್ಕೇಲ್ ಅಲ್ಲಿ ಆದಾಗ ದಿಸ್ ವಿಲ್ ಬಿ ಒನ್ ವ್ಯಾಲ್ಯೂ ಅಡಿಷನ್ ಟು ದಿ ಫಾರ್ಮರ್ಸ್. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಹೋಗಿ ಫಾರ್ಮರ್ಸೇ ಇದನ್ನ ಟೆಕ್ನಾಲಜಿ ಕಲ್ತ್ಕೊಂಡು ಅವರು ಬೆಳೆಸಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಡಿಷನಲ್ ಲೆವೆಲ್ ತುಂಬಾ ಇರುತ್ತೆ. ಅದೇ ತರ ರೇಷ್ಮೆ ಹುಳನ ಸ್ಪ್ರೇ ಡ್ರೈ ಅಥವಾ ಫ್ರೀಸ್ ಡ್ರೈ ಮಾಡಿಬಿಟ್ಟು ಸೇಲ್ ಮಾಡಿದ್ರೆ US